ಶಿವಾಜಿ ಮಹಾರಾಜರು ಕೇವಲ ಮರಾಠ ಸಮುದಾಯಕ್ಕೆ ಸೀಮಿತರಲ್ಲ, ಅವರು ಎಲ್ಲಾ ಸಮಾಜದ ಕಣ್ಣುಗಳಿದ್ದಂತೆ ಎಂದು ಆದಿಜಾಂಬವ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಹಾಗೂ ಶಾಸಕ ಡಿಎಂ ಐಹೊಳೆ ಅವರು ಬೆಳಕೂಡ ಗ್ರಾಮದಲ್ಲಿ 20 ಲಕ್ಷ ರೂಪಾಯಿಗಳ ಅಂದಾಜಿನಲ್ಲಿ ನೂತನವಾಗಿ ನಿರ್ಮಿಸಿದ ಛತ್ರಪತಿ ಶಿವಾಜಿ ಮಹಾರಾಜರ ಸಾಂಸ್ಕೃತಿಕ ಭವನದ ಉದ್ಘಾಟನೆ ನೆರವೇರಿಸಿ ಮಾತನಾಡಿ, ಶೀಘ್ರದಲ್ಲಿಯೇ ಬೆಳಕೂಡ ನಾಗರಮುನ್ನೋಳಿ ಸಂಪರ್ಕಿಸುವ ಹಿರಿಹಳ್ಳಕ್ಕೆ ಬ್ರಿಡ್ಜ್ ಕಂ ಬಾಂಧಾರ ನಿರ್ಮಿಸಲು 2 ಕೋಟಿ ರೂಪಾಯಿಗಳ ಅನುದಾನ ಕೊಡಿಸುವುದಾಗಿ ಹೇಳಿದರು. ಬಿಜೆಪಿ ಸರ್ಕಾರ ಮರಾಠ ಅಭಿವೃದ್ಧಿ ನಿಗಮವನ್ನು ಪ್ರಾರಂಭಿಸಿ 200 ಕೋಟಿ ರೂಪಾಯಿಗಳ ಅನುದಾನ ಬಿಡುಗಡೆ ಮಾಡಿದ್ದು ಮುಖ್ಯಮಂತ್ರಿಗಳಿಗೆ ಮರಾಠ ಸಮಾಜದ ಪರವಾಗಿ ಅಭಿನಂದಿಸುವುದಾಗಿ ತಿಳಿಸಿದರು. ಕಳೆದ 2 ಸಲ ಚುನಾವಣೆಯಲ್ಲಿ ನನಗೆ ತಾವು ಆಯ್ಕೆ ಮಾಡಿದ್ದೀರಿ, ತಮ್ಮ ಋಣ ನನ್ನ ಮೇಲಿದೆ, ಅದನ್ನು ತೀರಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಲು ಸಿದ್ಧ, 3ನೇ ಸಲ ಮತ್ತೊಮ್ಮೆ ನನಗೆ ಆಶೀರ್ವದಿಸಬೇಕೆಂದು ಕೋರಿದರು. ಶಿವಾಜಿ ಮಹಾರಾಜರ ಮರಾಠ ಸಮಾಜಕ್ಕೆ ಅಷ್ಟೇ ಸೀಮಿತ ಅಲ್ಲ, ಎಲ್ಲ ಸಮಾಜಕ್ಕೆ ಅವರು ಸೀಮಿತ. ಅದಕ್ಕೆ ಎಲ್ಲ ಸಮಾಜದ ಅವರ ಕಣ್ಣುಗಳಿದ್ದಂಗೆ ಅವರ ಮತ್ತೊಂದು ಆ ವಂಶದಲ್ಲಿ ಒಂದು ಮತ್ತೊಂದು ಏನಪ್ಪ ದೊಡ್ಡ ಗುಣ ಅಂದ್ರೆ, ನಮ್ಮ ದಲಿತ ಮುಖಂಡರು ನಮ್ಮ ದೇಶದ ಸಂವಿಧಾನ ಬರೆದಂಥ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಅಲ್ಲಿ ಅವರಿಗೆ ಶಿಕ್ಷಣ ಕೊಡಿಸಿದಂಥ ಒಂದು ಅದ ಶಿವ ಮಹಾರಾಜರು ಶಿವಾಜಿ ಮಹಾರಾಜರು ಅವರ ಎಲ್ಲ ಎಲ್ಲ ವಂಶಸ್ಥರು. ಅದಕ್ಕೆ ಅಂಥ ಒಂದು ವಂಶದವರ ಈ ದೇಶದ ಒಂದು ಸಂವಿಧಾನ ಬರೆದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರಿಗೆ ಶಿಕ್ಷೆಯನ್ನು ಕೊಟ್ಟಂಥ ಮಹಾನ್ ಪುರುಷರವರು ಅಂಥ ವಂಶಸ್ಥರು. ಅದಕ್ಕೆ ಅವರಿಂದನೇ ನಮ್ಮ ಬಾಬಾ ಸಾಹೇಬ್ ಅವರು ಶಿಕ್ಷಣವನ್ನು ಉನ್ನತ ಮಟ್ಟಕ್ಕೆ ಹೋಗಿ ಈ ದೇಶದ ಸಂವಿಧಾನ ಬರಲಿಕ್ಕೆ ಒಂದು ಅನುಕೂಲ ಆಯ್ತು. ಅದಕ್ಕೆ ಅವ್ರಿಗೆ ನಾವು ಧನ್ಯವಾದಗಳನ್ನ ಹೇಳಬೇಕಾಗತ್ತೆ ಈ ಸಂದರ್ಭದಲ್ಲಿ. ಅದಕ್ಕೆ ನೀವೆಲ್ಲರೂ ಕೂಡ ಎಲ್ಲ ಜಾತಿ ಧರ್ಮದ ಕೂಡ ಎಲ್ಲರೂ ಒಟ್ಟಾಗಿ ಹೋಗಬೇಕು. ಮತ್ತು ಶಿವಾಜಿ ಮಹಾರಾಜರ ಮರಾಠ ಸಮಾಜಕ್ಕೆ ಅಷ್ಟೇ ಸೀಮಿತ ಅಲ್ಲ, ಎಲ್ಲ ಸಮಾಜದ ಅವರು ಒಂದು ಕಣ್ಣುಗಳಿದ್ದಂಗೆ. ಅದಕ್ಕೆ ಈ ಸಮಾಜ ಒಂದು ಒಳ್ಳೆಯ ಸಮಾಜ, ಈ ದೇಶವನ್ನು ರಾಜ್ಯವನ್ನು ಆಳಿದಂಥ ಇದು ಸಮಾಜ ವಂಶತ್ರ ಸಮಾಜದ. ಅದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಒಂದು ಸಂಸ್ಕಾರ ಇದ್ದಂಥ ಸಮಾಜ, ಅದಕ್ಕೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ. ದಿವ್ಯ ಸಾನ್ನಿಧ್ಯ ವಹಿಸಿದ ಚಿಕ್ಕೋಡಿ ಸಂಪಾದನ ಚರಮೂರ್ತಿ ಮಠದ ಶ್ರೀ ಸಂಪಾದನ ಮಹಾಸ್ವಾಮಿಗಳು ಮಾತನಾಡಿ, ಛತ್ರಪತಿ ಶಿವಾಜಿಗೆ ಶೂರರ ಧೀರರ ಇತಿಹಾಸಕಾರರ ಕಥೆಗಳನ್ನು ಹೇಳುತ್ತಾ ಜೀಜಾಬಾಯಿ ಎದೆಹಾಲು ಕುಡಿಸುತ್ತಿದ್ದರು. ಗಡಿಭಾಗದ ಧರ್ಮವನ್ನು ಉಳಿಸಿದವರು ಶಿವಾಜಿ ಮಹಾರಾಜರು, ಅವರ ಆಶೀರ್ವಾದ ಅವರ ಆದರ್ಶ ಇಂದಿನ ಯುವ ಪೀಳಿಗೆ ಮೈಗೂಡಿಸಿಕೊಳ್ಬೇಕೆಂದ್ರು. ತಾರೀಕನ ಬೇರೆ ಅದು ಶಿವಬಸವ ಜಯಂತಿ, ಹೀಗಾಗಿ ಈ ಫೆಬ್ರವರಿ 19 ಇದು ಶಿವಾಜಿಯ ನಿಖರವಾಗಿರ್ತಕ್ಕಂಥ ತಾರೀಕು ಅಂಥೇಳಿ ಇವಾಗ ನಮಗೆ ಗೊತ್ತಾಯಿತು. ಆವಾಗ ಅವರ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಶುರು ಮಾಡಿದ್ದೇವೆ. ಇವತ್ತು ಆ ಶಿವಾಜಿ ಹುಟ್ಟಿದಾಗ ಆ ತಾಯಿ ಜೀಜಾಬಾಯಿ ಮಕ್ಕಳನ್ನ ಬೆಳೆಸೋ ಪದ್ಧತಿ ಹೆಂಗೆ ತಿಳ್ಕೋಬೇಕು ನಾವು, ಆ ತಾಯಿಯಿಂದ ಗೊತ್ತಾಗ್ತದೆ. ಎದೆಯ ಹಾಲನ್ನು ಮಗುವಿಗೆ ಕುಡಿಸುವಾಗ ಶೂರರ ಧೀರರ ಇತಿಹಾಸಕಾರರ ಕತೆಗಳು ಹೇಳ್ಕೋತ ಕೊಡಿಸ್ತಿದ್ಲಂತ ಎದೆ ಹಾಲನ್ನು ತಾಯಿ ಜೀಜಾಬಾಯಿ. ಒಂದು ದಿವಸ ಆ ಜೀಜಾಬಾಯಿ ಹೊರಗೆ ಹೋಗಿರ್ತಾಳೆ, ಕೂಸಳಕ್ಕೆ ಹತ್ತಿರ್ತದೆ. ಕೂಸಳುವಾಗ ಆ ಕೆಲಸ ಮಾಡುವಂಥ ದಾಸಿ ಸೇವಕಿ ವಿಚಾರ ಮಾಡಿದ್ಲಂತೆ, ಅವರು ಮನೆಯಾಗಿಲ್ಲ, ಕೂಸಳಕ್ಕೆ ಹತ್ತೈತಿ, ಹಸದಳಕ್ಕೈತಿ ತಿಳ್ಕೊಂಡ್ಲೈಕೆ. ಅವಾಗ ಏನು ಮಾಡ್ತಾಳೋ, ಆ ಕೂಸನ್ನು ತೊಟ್ಲನ್ನು ತಗೊಂಡು ತನ್ನ ಎದೆಗೆ ಹಚ್ಕೊಂಡು ಹಾಲು ಕುಡಿಸ್ತಿರ್ತಾಳೆ. ಯಾರು ಆ ದಾಸಿ ಸೇವಕಿ. ಅಷ್ಟರೊಳಗನ ಹೊರಗಿಂದ ಜೀಜಾಬಾಯಿ ಬಂದು ನೋಡ್ತಾಳೆ, ಘಾತನ ಆತು ಅನ್ಲೈಕ್ ಘಾತ ಮಾಡಿದ ನೀನು ಅಂದಕ್ಕೆ ನಾನು ಅಷ್ಟ ಶಬ್ದ ಕೇಳಿದ್ಕೊಳ್ಳೆ ಕೂಸನ್ನು ತಳಗ ಒಗೆದು ಓಡುವಲ್ದ ದಾಸಿ. ಅವಾಗ ಜೀಜಾಬಾಯಿ ಏನು ಮಾಡಿದ್ದಂದರೆ ಆ ಕೂಸಿನ ಬಾಯಿ ಕೈ ಹಾಕಿ ಎಲ್ಲ ಹಾಲನ್ನು ಕಕ್ಕಿಸ್ತಾಳೆ, ಎಲ್ಲ ಹಾಲು ಕಕ್ಕಿಸ್ತಾಳೆ, ಮತ್ತೆ ತನ್ನ ಎದೆ ಹಾಲನ್ನು ಕುಡಿಸ್ತಾಳೆ. ಶಿವಾಜಿ ಬೆಳೋ ದೊಡ್ಡವನಾದ ರಾಜನಾದ, ಯುದ್ಧ ಮಾಡುವಂಥ ಪ್ರಸಂಗದೊಳಗೆ ಸ್ವಲ್ಪ ಅಂಜಿಕೆ ಬರೋಕ್ಕೆ ಶುರು ಆತಂತೆ ಶಿವಾಜಿಗೆ. ಅವಾಗ ಒಂದು ದಿವಸ ಅವ್ರ ತಾಯಿ ಮುಂದೆ ಹೇಳ್ತಾನೆ, ಅಲ್ಲ ನಾನು ಇಷ್ಟು ದೊಡ್ಡ ಶೂರದನಿ ಧೀರದನಿ, ನಾನು ಆ ಯುದ್ಧ ಮಾಡುವಾಗ ಒಂದು ಸ್ವಲ್ಪ ಭಯ ಆಕೈತಲ್ಲ ಯಾಕಂತ ಅವ್ರ ಅವನು ಕೇಳ್ತಾನೆ, ಜೀಜಾಬಾಯಿನ ಕೇಳ್ತಾನೆ. ಅವಾಗ ಅವ್ರ ಅವ ಹೇಳಿದ್ಲು, ಅದು ನಿನ್ನ ತಪ್ಪಲ್ಲ ತಮ್ಮ, ನನ್ನ ತಪ್ಪನ್ಲೈಕ್ ನಿಂದಿನ ಏನು ತಪ್ಪು ಮಾಡಿದೆ ಅಂತ ಕೇಳಿದವ ಶಿವಾಜಿ. ಇಲ್ಲ ನೀ ಸಣ್ಣಾಗಿರುವಾಗ ನಾನು ಎದೆ ಹಾಲನ್ನು ಕುಡಿಸುವನೊಳಗೆ ಧೈರ್ಯದ ಕತೆಗಳನ್ನು ಶೂರದ ಕತೆಗಳನ್ನು ಹೇಳ್ಕೊತ ಕುಡಿಸ್ತಿದ್ದೆ. ಆ ಒಂದು ದಿವಸ ದಾಸಿ ಏನು ಮಾಡ್ಯಾಳಂದ್ರೆ ಅಂಜುಕೋತ ಹಾಲು ಕುಡಿಸ್ಯಾಳಕ್ಕೆ
ಅಕ್ಕಿ ಅದನ್ನ ಆ ಕಥೆ ಕುಡಿಸಿ ನಡೀತದ ಕರೆ ಅಂಜುಕೋತ ಹಾಲು ಕುಡಿಸ್ಯಾಳು ಅವೆಲ್ಲ ಕಕ್ಕಿಸಿ ಬಿಟ್ಟನೆ ಕರೆ ಒಂದೀಟ ಹಾಲಿನ ಅವಸ್ಥೆ ಮನ್ಯಾಗ ಉಳ್ದತ್ ಕಾಣ್ತತಿ ಅದ ಕಂಜಿಗೆ ಬರಕತ್ತೈತಿ ಅನ್ಲತ್ತಕ್ಕಿ ನೋಡಿ ಮಕ್ಕಳು ಬೆಳೆಸೋ ಕ್ರಮ ಹೆಂಗ ಅನ್ನೋದು ಜೀಜಾಬಾಯಿ ಅಂತ ತಿಳ್ಕೊಬೇಕು ನಾವೆಲ್ಲ ಹಿಂಗ ಮಕ್ಕಳು ಬೆಳೆಸಬೇಕು. ಸಾನ್ನಿಧ್ಯ ವಹಿಸಿದ ಮಾಂಜರಿ ಸಿದ್ದಗಿರಿ ಸೇವಾ ಮಠದ ಶ್ರೀ ಗುರುವರ್ಯ ಶ್ರೀಪಾದಗಿರಿ ಮಹಾರಾಜರು, ಚಿಕ್ಕೋಡಿ ಪುರಸಭೆ ಮಾಜಿ ಅಧ್ಯಕ್ಷ ರಾಮಮಾನೆ, ಬಜರಂಗದಳ ಕರ್ನಾಟಕ ಉತ್ತರ ಪ್ರಾಂತ ಪ್ರಮುಖ ವಿಠಲಜಿ, ನ್ಯಾಯವಾದಿ ಬಿಆರ್ ಯಾದವ್, ಹೆಸ್ಕಾಂ ನಿರ್ದೇಶಕ ಮಹೇಶ್ ಬಾತೆ ಮಾತನಾಡಿದರು. ಶಿವಜಯಂತಿ ಮಹೋತ್ಸವ ಹಿನ್ನೆಲೆಯಲ್ಲಿ ಬೆಳಗ್ಗೆ ಧಾರ್ಮಿಕ ಕಾರ್ಯಕ್ರಮ, ಕುಂಭೋತ್ಸವ ಹಾಗೂ ಮಧ್ಯಾಹ್ನ ಮಹಾಪ್ರಸಾದ ನಡೆಯಿತು. ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯತಿ ಅಧ್ಯಕ್ಷ ಬಸವರಾಜ್ ಕುಂಬಾರ ವಹಿಸಿದರು. ಟಿಎಸ್ ಮೋರೆ, ಅನಿಲ್ ಮಾನೆ, ಬಾಳಸಾಹೇಬ ಪಾಟೀಲ್, ವಿಠಲ ಮಾಗಮಾರೆ, ಟಿಎಸ್ ಮೋರೆ, ಸಂಭಾಜಿ ಚೌಹಾಣ್, ಸದಾಶಿವ ಗೋರ್ಪಡೆ, ಅನಿಲ್ ಮೋರೆ, ಬಸವಣ್ಣಿ ಕಮಣಿ, ದೇವರಾಜ್ ಪಾಶ್ಚಾಪುರೆ, ನಟರಾಜ ಹಿರೇಮಠ ಸೇರಿದಂತೆ ಗ್ರಾಮ ಪಂಚಾಯತಿ ಸದಸ್ಯರು ಉಪಸ್ಥಿತರಿದ್ದರು. ನಟರಾಜ್ ಹಿರೇಮಠ ಸ್ವಾಗತಿಸಿ ನಿರೂಪಿಸಿ ವಂದಿಸಿದರು. ಬಸ್ಸಲ್ಲಿ ಬಸ್ಸಲ್ಲಿ ಬಸ್ಸಲ್ಲಿ